ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಹೇ ಧಾರಿಣಿ, ಈ ಮಾವಿನ ಸೀಸನ್ ಮುಗಿತಾ ಬಂತಲ್ಲ? ಹಾ ಹೌದು, ಮಾವಿನ ಸೀಸನ್ ಮುಗಿತಾ ಬಂತಾದರೆ ನಾನು ಇವತ್ತು ಮಾವಿನ ಹಣ್ಣಿನ ಕಥೆಯೇ ಹೇಳ್ತೇನೆ. ಮಾವಿನ ಹಣ್ಣಿನ ಕಥೆಯಲ್ಲಿ ಈ ಕಥೆ ಹೆಂಗಂದ್ರೆ, ಎರಡು ಮಾವಿನ ಹಣ್ಣು ಇರ್ತದೆ, ಅದನ್ನು ಯಾರೋ ಒಂದು ಮನೆಯಲ್ಲಿ ಅವರು ಮಾವಿನ ಹಣ್ಣಿನ ರಸಾಯನ ಮಾಡ್ತಾರೆ. ರಸಾಯನ ನಂಗೆ ತುಂಬ ಇಷ್ಟ ಅದು. ಹಾ, ಹಾಗೇನೆ ಅವ್ರಿಗೆಲ್ಲರಿಗೂ ಕೂಡ ಇಷ್ಟ ಇತ್ತು. ಹಾಗೆ ಅವರೇನು ಮಾಡ್ತಾರೆ, ರಸಾಯನವನ್ನು ಮಾಡಿದ ನಂತರ ಗೊರಟನ್ನು ತಿನ್ನಲಿಕ್ಕೆ ಬರುವುದಿಲ್ಲ. ಗೊರಟ್ ಅಂದರೆ ಏನು, ಸೀಡಲ್ಲ, ಅದರಲ್ಲಿ ಇರ್ತದಲ್ಲ ಒಂದು ಸೀಡು, ಅದನ್ನು ತಿನ್ನಲಿಕ್ಕೆ ಬರುವುದಿಲ್ಲ. ಹಾಗೆ ಅವ್ರೇನು ಮಾಡ್ತಾರೆ, ಆ ಸೀಡನ್ನು ಬಿಸಾಡ್ತಾರೆ. ಎಲ್ಲಿ ಬಿಸಾಡ್ತಾರೆ, ಹಳೆ ಕಾಲದಲ್ಲಿ ವಿಲೇಜಲ್ಲೆಲ್ಲ ನೀವು ನೋಡಿರಬಹುದು, ತಿಪ್ಪೆ ಅಂತ ಇರ್ತದೆ. ತಿಪ್ಪೆ ಅಂದರೆ ಒಂದು ಹೊಂಡದ ಥರ ಮಾಡಿರ್ತಾರೆ. ಆ ಹೊಂಡದಲ್ಲಿ ಎಲ್ಲರೂ ಕಸವನ್ನು ಹಾಕ್ತಾರೆ. ಹಾಗೆ ಇವರು ಕೂಡ ಅಲ್ಲಿ ಒಂದು ಅಜ್ಜಿ ಇದ್ರು, ಅವ್ರ ಅಜ್ಜಿ ಏನು ಮಾಡ್ತಾರೆ, ಈ ಎರಡು ಮಾವಿನ ಗೊರಟನ್ನು ನಾನು ಅಲ್ಲಿ ಹಾಕಿಬಿಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಅವ್ರೇನು ಮಾಡ್ತಾರೆ, ಆ ಎರಡು ಮಾವಿನ ಗೊರಟನ್ನು ಕೂಡ ಅಲ್ಲಿ ಹಾಕ್ತಾರೆ. ಈಗ ಮಾವಿನ ಹಣ್ಣಿನ ಗೊರಟು ಹಾಗೆ ತುಂಬ ಜನ ಅಲ್ಲಿ ಕಸ ಹಾಕ್ತಾ ಇರ್ತಾರಲ್ಲ, ಈ ಮಾವಿನ ಒಂದು ಗೊರಟು ಯೋಚನೆ ಮಾಡ್ತದೆ, ಇಲ್ಲಿ ಸುಮಾರೆಲ್ಲ ಕಸ ಇದೆ, ನಾನು ಈ ಕಸ, ಅಲ್ಲಿ ಬರೀ ಈ ಥರ ಕಸ ಹಾಕ್ತಾ ಇದ್ರು ಅಂದರೆ ವೆಟ್ ವೇಸ್ಟ್ ಹಾಕ್ತಾ ಇದ್ರು. ಈಗ ಡ್ರೈ ವೇಸ್ಟ್ ಹಾಕಿದರೆ ಅಲ್ಲಿ ಇದು ಕಷ್ಟ ಆಗ್ತಾ ಇತ್ತಲ್ಲ, ಹಾಗೆ ಅವರು ಓನ್ಲಿ ವೆಟ್ ವೇಸ್ಟ್ ಹಾಕ್ತಾ ಇದ್ರು. ವೆಟ್ ವೇಸ್ಟ್ ಹಾಕುವಾಗ ಮಾವಿನ ಒಂದು ಗೊರಟು ಯೋಚನೆ ಮಾಡ್ತದೆ, ಮೊದಲನೇ ಗೊರಟು, ಆ ಎರಡು ಗೊರಟು ಹಾಕಿದ್ರಲ್ಲಿ ಒಂದು ಯೋಚನೆ ಮಾಡ್ತದೆ, ಹಾಂ ನಾನು ಅಕಸ್ಮಾತ್ ಈ ಎಲ್ಲ ಇದು ವೆಟ್ ವೇಸ್ಟ್ಗಳನ್ನು ಇದು ಗೊಬ್ಬರದ ಥರ ಇಸ್ತಮಾಲ್ ಅಥವಾ ಯೂಸ್ ಮಾಡಿದರೆ ನಾನು ಇದು ಮಾಡ್ಬೋದಂತ, ನಾನೊಂದು ಒಳ್ಳೆ ಮರದಾಗಿ ಬೆಳಿಬೋದು ಬೇಗ, ಮತ್ತು ನಾನು ನನ್ನ ಈ ಬೇರುಗಳನ್ನು, ಬೇರೆಂದರೆ ರೂಟ್ಸ್ಗಳನ್ನೆಲ್ಲ ನಿಧಾನಕ್ಕೆ ಕೆಳಗೆ ತುಂಬ ಡೀಪಲ್ಲಿ ಕೊಂಡು ಹೋದರೆ ಅಲ್ಲಿ ತುಂಬ ನೀರು ಇರ್ತದೆ, ಡೀಪಲ್ಲಿ ಇರುವಾಗ ನೀರು ತುಂಬ ಇರ್ತದಲ್ಲ, ನೀರಿರುವಾಗ ಆ ನೀರನ್ನು ತಗೊಂಡು ನಾನು ದೊಡ್ಡ ವಿಶಾಲವಾದ ಮರ ಆಗ್ಬೋದು. ಹಾಗೆ ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು ಗೊರಟು ಅಜ್ಜಿ ಬಿಸಾಡಿರ್ತಾರಲ್ಲ, ಇನ್ನೊಂದು ಗೊರಟು ಯೋಚನೆ ಮಾಡ್ತದೆ, ಈಗ ಅಲ್ಲಿ ತುಂಬ ಮಳೆ ನೀರೆಲ್ಲ ಬೀಳುವಾಗ ಅಲ್ಲಿ ಅದಕ್ಕೆ ಹೇಗೆ ಸಹ ಬೇರು ಬರ್ತದಲ್ಲ, ಅದು ಯೋಚನೆ ಮಾಡ್ತದೆ, ಅಕಸ್ಮಾತ್ ನಾನು ತುಂಬ ಕೆಳಗೆ ಹೋದರೆ ಅಲ್ಲಿ ನೀರಿರೋದಿದ್ದರೆ, ನಾನು ನೀರಿರೋದಿದ್ದರೆ ಹೇಗೆ ಮಾಡೋದು ಅಂತ, ಹೇಗೆ ಬೆಳೆಯುವುದು, ನಾನು ಸತ್ತು ಹೋಗ್ತೇನಲ್ಲ, ಆಯಿತು ಹೇಗಾದರೂ ಮಾಡಿ ನನಗೆ ನೀರು ಸಿಕ್ಕಿತ್ತಂತಾದರೆ ನಾನೊಂದು ವಿಶಾಲವಾದ ಮರ ಆಗುವಾಗ ನನಗೆ ಮಾವಿನ ಹಣ್ಣು ಕೊಡ್ತೇನಲ್ಲ, ಆವಾಗ ಯಾರಾದರೂ ಮಾವಿನ ಹಣ್ಣು ಬೇಕಂತ ಆಗುವಾಗ ಕಲ್ಲು ಬಿಸಾಡಿ ನನ್ನ ಮಾವಿನ ಹಣ್ಣನ್ನು ಇದು ಮಾಡುವಾಗ ನನಗೆ ನೋವಾಗ್ತದಲ್ಲ, ಅಥವಾ ನಾನೊಂದು ಚಿಕ್ಕ ಗಿಡ ಇರುವಾಗ ಯಾವುದಾದ್ರೂ ಶೀಪ್ ಅಥವಾ ಗೋಟ್ ಬಂದು ನನ್ನ ಎಲೆಗಳನ್ನು ತಿಂದು ನಾನು ಸತ್ತೋಗ್ಬೋದಲ್ಲ, ಹಾಗೆ ಅದು ಹೆಂಗೆಲ್ಲ ಏನಾದರೂ ತುಂಬ ಆ ಥರ ನೆಗೆಟಿವ್ ಯೋಚನೆಗಳನ್ನು ಮಾಡ್ತಾ ಇತ್ತು. ನೆಗೆಟಿವ್ ಯೋಚನೆ ಮಾಡ್ತಾ ಮಾಡ್ತಾ ಅದು ಹೇಳಿತ್ತು, ನಾನು ಈ ಬೇರುಗಳನ್ನು ಕೆಳಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಆಗ ನಾನು ಬೆಳೆಯುವುದೇ ಇಲ್ಲಲ್ಲ ಅಂತ ಹೇಳಿ ಯೋಚನೆ ಮಾಡ್ತದೆ. ಹಾಗೆ ಇನ್ನೊಂದು ಕಡೆ ಇನ್ನೊಂದು ಮೊದಲನೇ ಗೊರಟು ಯೋಚನೆ ಮಾಡ್ತದಲ್ಲ, ನಾನು ವಿಶಾಲವಾದ ಮರ ಆಗ್ತೇನೆ ಅಂತ, ಹಾಗೆ ಯಾವುದಾದ್ರೂ ಅದರ ಬೇರುಗಳನ್ನು ನಿಧಾನಕ್ಕೆ ಅಡಿಗೆ ಬಿಡ್ತಾ ಹೋಗ್ತದೆ. ಅಡಿಗೆ ಬಿಡ್ತಾ ಹೋಗುವಾಗ ಏನಾಗ್ತದೆ ಅಂದರೆ ಅದು ಸ್ವಲ್ಪ ದಿನಗಳಲ್ಲಿ ಒಂದು ಸಣ್ಣ ಗಿಡ ಆಗ್ತದೆ. ಹಾಗೆ ಇನ್ನೊಂದು ಅದಕ್ಕೆ ನೀರು ಸಿಗದೆ ಅದು ಬೇರೆಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲಲ್ಲ, ಬೇರೆ ಹೋಗ್ಲಿಕ್ಕೆ ಬಿಡದಾಗ ಅದೇನು ಮಾಡ್ತದೆ, ಅದು ಸತ್ತು ಹೋಗ್ತದೆ. ಇದು ಆ ಸತ್ತು ಹೋದ ನಂತರ ಇದು ಸ್ವಲ್ಪ ದೊಡ್ಡ ವಿಶಾಲವಾದ ಮರ ಆಗಿ ಅದರಲ್ಲಿ ಸಣ್ಣ ಸಣ್ಣ ಮಾವಿನ ಹಣ್ಣುಗಳಾಗಲಿಕ್ಕೆ ಶುರು ಆಗ್ತದೆ. ಮಾವಿನ ಹಣ್ಣಾಗುವಾಗ ಸುಮಾರು ಮಾವಿನ ಹಣ್ಣಾಗುವಾಗ ಎಲ್ಲ ಅಲ್ಲಿ ಯಾರೆಲ್ಲ ಇರ್ತಾರಲ್ಲ ವಿಲೇಜಿನ ಜನರು ಅಥವಾ ಆ ಊರಿನ ಜನರೆಲ್ಲ ನೋಡ್ತಾರೆ, ಹೋ ಈ ಅಜ್ಜಿ ಬಿಸಾಡಿದ ಮಾವಿನ ಗೊರಟಿನಲ್ಲಿ ತುಂಬ ಮಾವಿನ ಹಣ್ಣಾಗಿದೆ, ಇದು ತುಂಬ ರುಚಿಯಾಗಿರಬಹುದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅವರೆಲ್ಲ ನಿಧಾನಕ್ಕೆ ಮರದ ಹತ್ತಿರಕ್ಕೆ ಹೋಗಿ ಮಾವಿನ ಹಣ್ಣನ್ನು ತೆಗಿತಾರೆ. ತೆಗೆದಾಗ ಹಾಗೆ ಅಜ್ಜಿ ಯೋಚನೆ ಮಾಡ್ತಾರೆ, ನಾನು ಎರಡು ಮಾವಿನ ಗೊರಟು ಹಾಕಿದ್ದೆ ಮಾತ್ರ ಅದರಲ್ಲಿ ಒಂದೇ ಬಂತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆಗ ಈ ಯಾವುದು ಮೊದಲನೇ ಮರ ಇರ್ತದಲ್ಲ ಅದು ಯೋಚನೆ ಮಾಡ್ತದೆ, ಇದಂತ ನಾನು ಇಲ್ಲಿ ಎಲ್ಲರಿಗೆ ಸಹ ಖುಷಿ ಕೊಟ್ಟೆ, ನಾನು ಮೊದಲನೇ ಖುಷಿ ಹೆಂಗೆ ಕೊಟ್ಟೆ, ರಸಾಯನ ಆಗಿ ಖುಷಿ ಕೊಟ್ಟೆ ಆ ಮನೆಗೆ, ಈಗ ಆ ಮನೆಗೆ ಮಾತ್ರ ಅಲ್ಲ ನಾನು ಇಡೀ ಆ ವಿಲೇಜಿನ ಎಲ್ಲ ಜನರಿಗೆ ಸಹ ನಾನು ಖುಷಿ ಕೊಡ್ತಾ ಇದ್ದೇನೆ. ಈಗ ಎಲ್ಲರೂ ಸಹ ಆ ಮಾವಿನ ಮರದಿಂದ ಅದೊಂದು ಚಿಕ್ಕ ಹಣ್ಣಿರುವಾಗ ಚಿಕ್ಕ ಹಣ್ಣಿನ ಗೊರಟು ಇದಾಗಿ ಬೇರು ಬಂದು ಅದು ದೊಡ್ಡ ಮರ ಆಗಿ ಅದರಲ್ಲಿ ಇನ್ನೊಂಚೂರು ಮಾವಿನ ಹಣ್ಣುಗಳಾಗಿ ಆ ಹಣ್ಣುಗಳನ್ನು ತಗೊಂಡು ಬೇರೆಯವರು ಕೂಡ ರಸಾಯನ ಅಥವಾ ಅದನ್ನು ತಿನ್ಬೋದಲ್ಲ. ನಿನಗೇನು ಈ ಕಥೆಯಿಂದ ಕಲೀಲಿಕ್ಕೆ ಸಿಗ್ತದೆ? ನನಗೆ ಅಂದರೆ ಮೊದಲು ನನ್ನ ಅಪ್ಪ ಸಹ ಒಂದು ಕತೆ ಹೀಗೇನೆ ಹೇಳಿದರು, ಆವಾಗ ನನಗೆ ಸೊ ಏನಾದರೂ
ಒಂದು ಮೋರಲ್ಲಿ ಸಿಕ್ಕಿತು. ಅದರಲ್ಲಿ ಒಂದು ಉದಾಹರಣೆ ಇತ್ತು. ಅದು ಎಕ್ಸಾಂಪಲ್ಗೆ ನಾವು ಮೂವರು ಜನ ದೋಣಿಯ ಮೇಲೆ ಹೋಗ್ತಾ ಇದ್ದೇವೆ. ಆವಾಗ ಜೋರಾಗಿ ಗಾಳಿ ಬರ್ತದೆ. ಗಾಳಿ ಬರುವಾಗ ನೀನೇನು ಮಾಡ್ತೀವಿ? ಗಾಳಿ ಬರುವಾಗ ನಾವು ಬೋಟ್ ಚೇಂಜ್ ಮಾಡಬಹುದಾ? ಹಾಂ ಹಾಂ, ನಾವು ಬೋಟ್ ಚೇಂಜ್ ಮಾಡುವ ಬದಲು ನಾವು ಅದನ್ನು ದಿಕ್ಕನ್ನು ಚೇಂಜ್ ಮಾಡ್ಬೋದು. ಹಾಂ, ಅದರ ದಿಕ್ಕನ್ನು ಕೂಡ ಚೇಂಜ್ ಮಾಡ್ಬೋದಲ್ಲ ನಾವು. ಹಾಂ, ಹಾಗಾದರೆ ನಾವು ಈ ದಿಕ್ಕನ್ನು ಚೇಂಜ್ ಮಾಡೋದಂದರೆ ಈಗ ಅವಳು ಹೇಳಿದ ಉದಾಹರಣೆಯಲ್ಲಿ ನಾವೆಲ್ಲರೂ ಏನು ಕಲಿಬೇಕು ಏನಂದರೆ, ಈಗ ನಾವು ಹೋಗ್ತಿರ್ಬೇಕಾದ್ರೆ ಜೋರು ಗಾಳಿ ಬರುವಾಗ ಅದರಲ್ಲಿ ಒಂದು ನೆಗೆಟಿವ್ ಸೈಡ್ ಸಹ ಇದೆ, ಪಾಸಿಟಿವ್ ಸೈಡ್ ಸಹ ಇದೆ. ಆ ನೆಗೆಟಿವ್ ಸೈಡನ್ನು ಕೆಲವೊಬ್ಬರು ಯೋಚನೆ ಮಾಡಿದರೆ ಅಥವಾ ಅಲ್ಲಿ ನೆಗೆಟಿವ್ ಸೈಡನ್ನು ನಾವು ಯಾವತ್ತೂ ಯೋಚನೆ ಮಾಡಬಾರ್ದು, ನಾವು ಪಾಸಿಟಿವ್ ಕಡೆಗೆ ಹೋಗಬೇಕು. ಈಗ ನಾನು ಹೇಳಿದೆ ನಾನು ಬೋಟ್ ಚೇಂಜ್ ಮಾಡಿದರೆ ಹೇಗೆ ಅಂತ, ಅವಳೇನು ಹೇಳಿದ್ಲು ದಿಕ್ಕು ಬದಲಾಯಿಸಬೇಕು. ದಿಕ್ಕು ಬದಲಾಯಿಸಿದರೆ ಯಾವ ಕಡೆಯಿಂದ ಗಾಳಿ ಬರ್ತಾ ಇರ್ತದೆ ಅದರ ಉಲ್ಟ ಕಡೆಗೆ ಹೋದರೆ ನಮಗೆ ದಿಕ್ಕು ಬದಲಾಯಿಸುವಾಗ ನಮ್ಮ ಬೋಟ್ ಕೂಡ ಆರಾಮ್ಸೆ ಹೋಗ್ತದೆ. ನಿನಗೇನು ಅನ್ನಿಸ್ತದೆ? ಆಲ್ವೇಸ್ ಥಿಂಕ್ ಪಾಸಿಟಿವ್. ಹಾಂ, ಆಲ್ವೇಸ್ ಥಿಂಕ್ ಪಾಸಿಟಿವ್. ಹಾಗಾದರೆ ನಾವೆಲ್ಲರೂ ಕೂಡ ಪಾಸಿಟಿವೇ ಥಿಂಕ್ ಮಾಡೋಣ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Click on the bell icon for the latest notifications.